ನಮಸ್ಕಾರ ಸರ್. ಹೆಸರು ನಿಮ್ದು? ಪ್ರವೀಣ್ ಅಂತ ರೀ ಸರ್. ಪ್ರವೀಣ್ ನಿಮ್ಮಣ್ಣವ್ರು ರೀ. ನಾವು 6 ಮಂದಿ ಗಂಡು ಮಕ್ಕಳದ್ದು ರೀ. 6 ಮಂದಿ ಅಪ್ಪ, 7 ಮಂದಿ ಹೆಣ್ಮಕ್ಳು ರೀ. ಪಾಡ್ರೆ ಸರ್, ನಾವು ಇದು ಚಿಂಚನ ಹಳೆಯ ರೀ ಸರ್. ಹಳೆಯ ರೀ ಸರ್. ಅಂದ್ರೆ ಅಲ್ಲಿಂದ ತಂದ್ರಿ ಅವರು? ಅಲ್ಲಿಂದ ತಂದಿರಿ ಸರ್. ಇದ್ರಿ ಅದ್ರ ತಾಮ್ರಿ, ಚಿಂಚನ ತಾಮ್ರಿ. ಅದ್ರ ಅಜ್ಜ ರೀ ಸರ್. ಇದು ಇದಕ್ಕೆ ರಾಮ ತಿಟ್ಟಿವಿ ಸರ್. ರಾಮ ತಿಟ್ಟಿವಿ ರೀ. ಅಪ್ಪಾರ ಪಲ್ಯಾಂಗಿರಿ ಮಾಡ್ತಿರಿ ಅದಲ್ಲ ರೀ. ಹ್ಞೂ, ಪಲ್ಯಾಣ ರೀ. ಕೋಲಾಪುರ. ಕೋಲಾಪುರ ರೀ. ಹ್ಞೂ ರೀ, ಪಲ್ಯಾಣ ರೀ. ಅದು ಆ ಸೋಕಿನ ಕುಸ್ತಿ ಸೋಕಿನ ಇದ್ರ ಮ್ಯಾಗ ಸೋಕಿ ಆಗೈತೆ ರೀ. ಇವು ಜಗಶಾಡೋದು, ಇದನ್ನು ಮಾಡಿದ್ರಿ ಒಳ್ಳೆ. ಇದನ್ನು ಭಾಳ ದಿವಸ ಆತ್ರಿ ಸರ್ ನಾವು ಮಾಡಾಕತ್ತಿ. 2014 ಚಿಂಚನ್ ತಂದೀವಿ ರೀ. ಚಿಂಚನ್ ತಂದು ಮೊದಲು ಇದ್ದವ್ರಿ ಸರ್. ಅವಾಗ ನಮ್ಮ ಬಾಬಾರದು ಮಾಡ್ತಿದ್ರಿ, ನೇಗಲ ಜಗಿಸ್ತಿದ್ರಿ ಅವ್ರೆ. ಅವ ಬಡ್ಡಿಂದ ಐತಾರೆ ನಮ್ಮ ಜಗಶಾಡಿದ್ರಿ ಒಳ್ಳೆ. ಒಳ್ಳೆ ಚಿಂಚನ್ ತಾನು ಮತ್ತೆ ತೀರ ಹೆಚ್ಚಿಗೆ ಆತ್ರಿ ಸರ್. ನಾವು ತಂದಿವ್ರಿ, ಒಟ್ರು ಕೂಡ ಅಂತಂಬ್ರು ಕೊಡ್ರಿ. ನಾವು ತರೋಣ ಮತ್ತೆ ಅದು ತೀರ ತರ್ಬಂಡಿದ್ರಿ, ಹತ್ತು ಇದನ್ನು ಮಾಡಿದ್ರಿ, ಹೆಚ್ಚಿಗೆ ಮಾಡಿದ್ರಿ ಒಳ್ಳೆ. ಅಷ್ಟು ಒಟ್ಟು ತಂದು ಜಗಶಾಡಿದ್ರಿ ಒಟ್ಟು. ಹಾಗೆ ಒಳ್ಳೆ ಚಿಂಚನ ಅದ್ರ ಇದನ್ನು ಮೂರ್ತಿನೂ ಮಾಡಿರಿ ಸರ್. ಮೂರ್ತಿನೂ ಮಾಡಿದ್ರಿ. ಬಹುಮಾನ ಸರ್ ಒಂದು 5-6 ಸೈಕಲ್ ಮುಟ್ರಿ. ಸೈಕಲ್ ಮುಟ್ರಿ. ಹ್ಞೂ ರೀ. ಹ್ಞೂ ರೀ. ಅವತ್ತರ ಸೈಕಲ್ ಮುಟ್ರಿ. ಒಳ್ಳೆ ಒಂದು 30-40 ಲಕ್ಷ ರೂಪಾಯಿ ರಾಕೈತಿ ರೀ. ಒಂದು 30 ತೊಲಿ ಬಂಗಾರ ರೀ. ಒಳ್ಳೆ ಅದು ಬೆಳ್ಳಿ ಗದಗೋಳ್ ರೀ. ಬೆಳ್ಳಿ ಗದಗೋಳ್ ಅದಾರ ರೀ. 18 ಲಕ್ಷ. ಹ್ಞೂ ರೀ. ಆದ್ರೆ ಇದ್ರಾಗ ನೋಡ್ರಿ, ಇದು ಮುದೋಳದಾಗ ರೀ ಸರ್, ಹೈವೇದಾಗ ರೀ. ಬಹುಮಾನ ಎಷ್ಟಿತ್ತು ರೀ? ಬಹುಮಾನ ಬೆಳಿಗ್ಗೆ ಅದಾನ ಇತ್ತು ಸರ್. ಅದಾ ಬಹುಮಾನ ಇತ್ತು ರೀ. ಒಳ್ಳೆ ರೊಕ್ಕದಕ್ಕಿಂತ ಕಿಮ್ಮತ್ ಮಾಡ್ರಿ. ಅದು ರೊಕ್ಕದ ಕಿಮ್ಮತ್, ಅದು ವಸ್ತು ಅನ್ನೋ ಕಿಮ್ಮತ್ ಹೆಚ್ಚ ಸರ್. ಅದು ಕರೆ ಅಷ್ಟು ಉಳಿದು ಬಿಡ್ತಾರೆ. ಹ್ಞೂ ರೀ. ಇಲ್ಲೊಂದು ಬೆಳಿ ಇನ್ನೂ ರಗಡ್ ಸಾಕಾಟ ಒಳಗೆಲ್ಲ ರಗಡ್ ಅದಾರ ಸರ್. ರಗಡ್ ಹೊಟ್ಟಿಯವ್ರಿ ಸರ್. ನಾವು ಎಲ್ಲ ಅನ್ನ ತೆಗೆದು ತೋರಿಸಿರ ಒಂದು 2 ಕಾಟ ಹಾಕಾರ್ರಿ. ಹಾಂ, ಮನೆ ಕೆಲಸ ಮನೆ ಕಟ್ಟಾಗುತ್ತೆ, ಅದಕ್ಕೆಲ್ಲ ತೆಗೆದಿಟ್ಟು ನೋಣ. ಇನ್ನು ಒಳ್ಳೆ ಯಾವಾಗಾರು ಬಂದಾಗ ಎಲ್ಲ ತೋರಿಸ್ತೀರಿ ಸರ್. ಅಷ್ಟು ಈಗ ಬಂದಿದ್ದು ಬೈಕ್ ಎಲ್ಲ ನೀವು ಮನೆಗೆ ಉಪಯೋಗ ಮಾಡಿರಿ? ಹಾಂ, ಮನೆಗೆ ಉಪಯೋಗ ಮಾಡಿರಿ ಸರ್. ಮನೆಗೆ ಹೊರಗು ಕೊಟ್ಟು ರೀ. ಒಳ್ಳೆ ಮಾಣಿಪುರದಾಗ ಯಲ್ಲಂಗೌಡ್ರ ಹತ್ತಿರ ಅವ್ರು ಒಂದು ಇದನ್ನ ಇಟ್ಟು ಇದು ಮಾಡಿದ್ರಿ ಅದನ್ನು. ನಮಸ್ತೆ ರೀ, ನನ್ನ ಹೆಸರು ಸಚಿನ್ ಅಂತ. ಪುರಪ್ಪಾಡ ನಾವು ಇವ್ರ ಫ್ಯಾಮಿಲಿ ಒಳಗೆ ಹರಿಯಾರಿ. ಇದೇನಾಯ್ತಲ್ಲ ರೀ, ಈಗ ನಮ್ಮ ಇದು ರಾಜ ರೀ. ಇದು ಅದ್ರ ತಾಮ್ರಿ ಕಾಸ ಅಲ್ಲಿಂದ. ಹಾಂ, ಒಂದ ತಾಯಿ ಒಟ್ಟಾಗಿ 7 ಮಂದಿ ಹುರ್ಗೋ ಹುಟ್ಟ್ಯಾರಿ ಅವು. ಇದೆಲ್ಲ ಅಷ್ಟು ಇದ್ರಿ. ಇದು ಹೋರಿ ರಾಜ ಅಂತ ಹೇಳ್ರಿ. ಅದು ಅಳಿಯಾರಿ. ಅದು ಅದ್ರ ತಂಗಿ ಮಗ ರೀ. ಅದು 8 ಲಕ್ಷ ಕೊಟ್ಟು ಖರೀದಾಗೈತಿ ರೀ. ಇದು 2.5 ಲಕ್ಷ ಕೊಡ್ತಾನೆ ಐತ್ರಿ ಜೋಡಿ. ಇದನ್ನ ಇದು ಸಿಕ್ಕಾಪಟ್ಟೆ ಬಹುಮಾನ ಮಾಡೈತ್ರಿ. ಅಲ್ಲೇ ಇಲ್ಲೇನಲ್ಲ ವಾಣಿಪುರದಾಗ ಒಂದು ಬೈಕ್ ಕೊಡತ್ರಿ, ಬಸ್ರು ಕೊಡ್ದಾಗ ಒಂದು ಬೈಕ್ ಕೊಡತ್ತಿ. ಎಲ್ಲ ಬಹುಮಾನ ಬಹುಮಾನ ಸಿಕ್ಕಾಪಟ್ಟೆ ಹೊಡೆದ್ರಿ. ಚಿಂಚ 65 ಜೋಡಿ ಇದ್ದು ರೀ. ಅವು ಫುಲ್ ಬಹುಮಾನ ಹೊಡೆದಾರೆ. ಅದು ಚಲೋ. ಹಾಂ, ಭಾಳ ಚಲೋ ರೀ. ಆ ಚಿಂಚಿಂಗಿತ ಇನ್ನೊಂದು ಇತ್ತು ರೀ. ಅದು ಫುಲ್ ಬಹುಮಾನ ರೀ. ಸದತ್ 34 ಮೈದಾನ ಪೈಲ ಮಾಡಿತ್ತು ರೀ. ಅದು ಬಿಡಲಾರ್ದ ಒಂದು ಮೈದಾನ ಬಿಡಲಾರ್ದ ಪೈಲ ಮಾಡಿತ್ತು ರೀ. ಕಂಟಿನ್ಯೂ ರೀ. ಕಂಟಿನ್ಯೂ ಆಗತ್ತಲೇ ಐತಿ. ಬುದ್ಧಿನವ್ರು ಐತಿಲ್ಲ ರೀ, 18 ಲಕ್ಷ 40 ಸಾವಿರ ಹೋದ್ರಿ. ಅದು 2 ಜೋಡಿನ ಹೋದ್ರಿ. ಅವ್ರ ಜೊತೆಗೆ ಮತ್ತೊಂದು ಸಿಮ್ಸ್ ಹೊಡೆದ್ರಿ ಅವರು. ಅವರು ಹೊಡೆದ್ರು ಮತ್ತೇನೈತಿ, ಕಟ್ ಒಂಟುಗೋಡಿ ಅರ್ತು ಅಂದ್ರಿ. ಒಂಟುಗೋಡಿ ಆದ ನಂತರ ಮತ್ತೆ ನಾವಂತು ಅದ್ರ ಮ್ಯಾಗ ಪ್ರೀತಿ ಭಾಳ ಐತ್ರಿ ನಮಗೆ. ನಮ್ಮ ಮನ್ಯಾಗ 4 ವರ್ಷ ಇತ್ತು ರೀ. ಅದು ಫುಲ್ ಫ್ಯಾಮಿಲಿ ಒಳಗೆ ಭಾಳ ಬೆಳೆದು ಬಿಟ್ಟಿತ್ತು ರೀ ಅದು. ಅದರಿಂದ ನಮ್ಗೆ ಎಲ್ಲಿ ಬೇಕಾದಲ್ಲಿ ಕುಣ ಹಿಡಿತಾರೆ. ಈ ಚಿಂಚ್ ಊರಾನವ್ರು ನೋಡು, ಚಿಂಚ್ ಮಾಲಕ್ರಿ ಇವರು. ಇವ್ರ ಹತ್ತಿ ಎಲ್ಲ ಸಿಕ್ಕಾಪಟ್ಟೆ ರೀ. ಒಂದು 8 ಲಕ್ಷ ಕೊಟ್ಟು ಕಾರ್ಗಡಿ ಹೊಡಿತಿರಿ. ಅದು ಇನ್ನೊಂದು ಎತ್ತಿತ್ತು ರೀ. ಅದನ್ನು ಇದನ್ನು ಸಾಟಾವಟಿ ಮಾಡಿ ತಂದಿತ್ತು ರೀ. ಈಗ ಅದು ಹೋದ ನಂತರ ಏನಾಯ್ತಲ್ಲ ರೀ, ಅದ್ರ ಪ್ರೀತಿನ ಇದ್ರ ಮ್ಯಾಗ ಜಾಸ್ತಿ ರೀ. ಈ ಚಿಂಚಿನ ತಾಮ್ ಐತಿ ನೋಡು, ಚಿಂಚಿಂದ ಇದು ಅದ್ರ ತಾಮ್ ಕಾಸ ಹೆಂಗ್ ಪ್ರೀತಿ ಮನ್ಯಾಗ ಹುಟ್ಟಿದ್ದು ಓರಿಯಲ್ಲ ಹಿಂಗ ಏನ್ರಿ? ಎಲ್ಲ ಹಿಂಗ ರೀ. ಆಲ್ಮೋಸ್ಟ್ ಒಂದು ಹೆಚ್ಚಿನ ಆಕಳ ಸರ್. ಅದೊಂಥರ ದೇವತೆ ಇದ್ದಂಗ ರೀ. ಕರ ಹೇಳಿದ್ರಿ ಸರ್, ಅವ್ ಜಗ್ಗಲ್ದ ಯಾವ ಹೊಗೆ ಇಲ್ರಿ. ಅಷ್ಟು ಜಗ್ಗಿ ಅವ್ರಿ. ಒಂದ್ ರಾಯಚೂರ್ಕೋ ಅದು ಕಲ್ ಜಗ್ತಿ ಸರ್. ಒಳ್ಳೆ ತಮ್ಮದಿನ ಯಾರು ಅಂದ್ರೆ ಅದೊಂದು ಅಣ್ಣನ ಇದ್ರಿ. ಒಳ ಚಿಂಚ್ 3ನೇದ್ ರೀ. ಇದು 3ನೇದ್ ರೀ. ಇದ್ರ ನೋಡಿ ಒಂದ್ ಗಣಪಿ ಆ ತೋರಿತ್ರಿ. ಅದ 4ನೇದ್ ರೀ. ಒಳ್ಳೆ ಒಂದ್ ಹೇಳು ಒಂದ್ ಹುಟ್ಟಿತ್ರಿ. ಅದ 5ನೇದ್ ರೀ. ಒಳ 6ನೇದ್ ಒಂದ್ ಸಾಂದ್ ಹುಟ್ಟಿ. ಅದೊಂದು 7, 8ನೇದ್ ನೋಡ್ರಿ ಸರ್. ಇದು 8ನೇದ್ ರೀ. ಮತ್ತ ಅದ್ರ ಅದ್ರ ಚಿಂಚಿನ ಶಿಟ್ಟಣ ಸ್ವಲ್ಪ ಇದಕ್ಕೆ. ಹಾ, ಅದ ಏನ ಆ ತರ ಏನ ಜಗದತ್ತಲ್ರಿ, ಆ ತರಾನೇ ಜಗದತ್ತ. ಚಿಂಚಿದ್ದಂಗ್ರಿ ಅದಕ್ಕೆ ಪ್ರೀತನ ಇದಕ್ಕೆ ತೋರಿಸ್ತಾರೆ. ಚಿಂಚಿನ ಹೋದಂತಾರೆ ಇದ್ರದ ಹವಾ ಐತ್ರಿ. ಈಗ ಏನ್ ಹೆಲ್ತ್ ಇಶ್ಯೂ ಆಗೈತೇನ್ರಿ ಇದ್ರ? ಹೌದು, ಸ್ವಲ್ಪ ಕಾಲ ಸ್ವಲ್ಪ ಕಾಲು ಆಗೈತ್ರಿ. ಓಡಿ ಹೋಗ್ತೇನೆ. ಕಲ್ ಬಿಡೋದು ಕಾಲ್ ಪೆಟ್ಟಿಸ್. ಆ ಕಾಲ್ ನೋಡಿದ್ರು ಇನ್ನೂ ಯಾಕೆ ತಂದಿಲ್ಲ ಯಾಕೆ ತಂದಿರ್ತಾರೆ? ಅದಕ್ಕೆ ಮಂದಿ ಕೇಳ್ತಾರೆ. ರೆಡಿ ಆಕೈತಿ ಮಂದಿ ಕೇಳ್ತಾರೆ. ನಾನು ನೋಡಿದೀನಿ ರೀ ನಿಮ್ಮ ಇಟ್ನಾದ ರೆಡಿ ಆಕತ್ತ ತಗೊಂಡಿರ್ತಿಲ್ಲ. ಇವ ಮುದೋಳ ಕಡೆ ಯಾಕೆ ತಂದಿಲ್ಲ ಕೇಳಿದ್ರಿ ನಾನು. ಇಲ್ಲ, ನಾಳೆ ಇದಕ್ಕೆ ಬುದ್ಧಿ ಕಣಕ್ ತರ್ತೀನಿ. ಏ ತುಂಬ ನೋಡ್ಬೇಕಿತ್ತು, ಭಾಳ ದಿವಸ ಆಯ್ತು. 6 ತಿಂಗಳ ತಾ ನೋಡಿಲ್ಲ ಮಂದಿ ಎಲ್ಲ.
ಇದನ್ ಬೆಕ್ಕಾದಷ್ಟು ಮಂದಿ ಹಿಡಿದ್ರು ಒಂದ ಜಗ್ ಹೋಗುತ್ತೀ ಅದು ಅಷ್ಟ ಕ್ಯಾಡ್ ತಕ್ಕದ ಒಬ್ಬರಿ ನಗಿ ಹೋಗದ ಮಾಡತ್ ಮತ್ತ ಗಾಡಿ ಕಟ್ಕೊಂಡ ಒಯ್ದ್ರಿ ಅದನ್ನ ಎಲ್ಲಾ ಸುಖ ಕೊಟ್ಟಾನು ನಮಗ 70,00,000 ರೂಪಾಯಿ ಮಾಡೈತಿ, ನಮಗ 20-30 ತಲೆ ಬಂಗಾರ ಮಾಡೈತಿ. ನಮ್ಮ ಮನಿಗೆ ಬಂದೇನ ಬಾಳ ಸುಖ ಕೊಟ್ಟೋಗ್ಯಾನಪ್ಪ. ಅವನ ಮ್ಯಾಲ ನಮ್ದು ಪ್ರೀತಿ ಬಾಳ ಐತಿ. ಇನ್ನ ನಮ್ ಪ್ರೀತಿ ಹೋಗಿಲ್ಲ, ಹ್ಮ್ ನಾವೆಲ್ಲ ಚಲೋ ನೋಡ್ಕೊತ ಬಂದಿವು. ಅವ್ ನಮಗ ಹಾರ ಅದ ಮತ್ತ ಈಗ ನಮ್ಗ ಅವ್ ಇದ್ದಂಗ ಆಗೈತಿ, ನಮ್ಗ ಹೋಗಿಲ್ಲ. ಹ್ಞೂನ್ರಿ ಅದ್ರ ಪ್ರೀತಿನ ನಮ್ ಕಡೆನ ಐತ್ರಿ. ಅದ ಅದ್ ಬಾಳ ನಮ್ಗ ಬಾಳ ಮಾಡಿ ಹೋಗೈತಿ. ಹ್ಞೂನ್ರಿ ಚಿಂತೆ ಐತ್ರಿ ನಮಗ. ಹೋತಲ್ಲ ನಮ್ ಕೈ ಬಿಟ್ಟಂತೇಳಿ ನಮಗ ಬಾಳ ಇದಾಗೈತ್ರಿ. ಮನುಷ್ಯನಿಗಿಂತ ಜಾಸ್ತಿ ಪ್ರೀತಿ ತೋರಿಸ್ತಾರ ಜನ. ಹ್ಞೂನ್ರಿ ನಮಗ ಎತ್ತಿನ ಮ್ಯಾಲ ಪ್ರೀತಿ ಬಾಳ ಐತ್ರಿ ಮನುಷ್ಯರ್ಗಿಂತ. ಹ್ಞೂನ್ರಿ ನಮಗ ಬಾಳ ಇದನ್ ಮಾಡಿ ಅನ್ನಿತ್ತ, ಬಾಳ ನಮ್ಗೆ ಸುಖ ಕೊಟ್ಟು ಹೋಗ್ಯಾನು. ನಮ್ಗೇನ ಇದನ್ ಮಾಡಿ ಹೋಗಿಲ್ಲ ಅವ, ಇನ್ನ ಆದ್ರೂ ಅವನ ಮ್ಯಾಲ ಪ್ರೀತಿ ಐತಿ. ನಿಮ್ ಹೆಸರು ಹೇಳ್ಬಿಡ್ರಿ ಅಮ್ಮ. ನಾವ್ ಶಂಕರ ಅವ್ರಿ. ಶಂಕರ ಹ್ಞೂನ್ರಿ ಶಂಕರವ ಶಂಕರಪ್ಪ ಯಮಣ್ಣವ್ರಿ. ನಾವ್ ನಮ್ಮ ಹಿರಿಯ ಬಾಳ ಮೇಷಾನ್ರಿ. ಅದನ್ನ ಅದನ್ನೇನು ಬಾಳ ಅವ್ನ ಒಟ್ಟ ಅದ್ರ ಮ್ಯಾಲ ಪ್ರೀತಿ ಬಾಳ ಇದ್ರಿ. ಅವ್ನು ಬಟ್ ಅವ್ ಬಿಟ್ರಿ ಅಗಲ್ತಿದ್ದಳ್ರಿ ನಮಗ. ಅವ್ ಏನ್ ಸಾಯಾನ ಅವಂಗೂ ಯಾಕೋ ಚಿಂತಿಗೆ ಹಂಗ ಆಗ್ಯಾನ ನೋಡ್ರಿ. ಹ್ಞೂನ್ರಿ ಎತ್ತಿನ ಸಂಬಂಧ ಚಿಂತೆ ಆಗೈತೆ ನೋಡ್ರಿ ನಮಗ.